ವೆಲ್ಕಮ್ ಟು ಮೈ ಚಾನೆಲ್ ಬೆಂಗಳೂರು ಲಾಕ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಶ್ರುತಿ. ಇದುವರೆಗೂ ನನ್ನ ಚಾನೆಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಈಗಲೇ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಅದ್ರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮ್ಗೆಲ್ಲ ಅದು ನೋಟಿಫಿಕೇಶನ್ ಸಿಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಮನೆಯಲ್ಲೇ ಹೋಮ್ ಮೇಡ್ ಯಾವ ರೀತಿಯಾಗಿ ಲಿಪ್ ಬಾಮ್ ನ ತಯಾರಿಸ್ಕೋಬಹುದು ಅಂತ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಲಿಪ್ ಬಾಮ್ ನ ಎಷ್ಟೊಂದು ಮನೆಯಲ್ಲಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಇಂದ ಮಾಡ್ತಾರೆ, ಬೀಟ್ರೂಟ್ ಇಂದನೂ ಮಾಡ್ತಾರೆ. ಬಟ್ ಆದ್ರೂ ಅದು ಇನ್ಸ್ಟೆಂಟ್ ಆಗಿ ನಿಮ್ಗೆ ಒಂದು ಪಿಂಕ್ ಕಲರ್ ನು ಕೊಡುತ್ತೆ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಬೀಟ್ರೂಟ್ ಅಂದಿದ ತಕ್ಷಣ ನಾವು ಬೀಟ್ರೂಟ್ ಜಸ್ಟ್ ತುರಿದ ತಕ್ಷಣ ನಮ್ ಕೈಯೆಲ್ಲ ಫುಲ್ಲು ಹೆಡ್ ಆಗುತ್ತೆ. ಸೊ ಅದ್ರಲ್ಲಿ ಯಾವುದೇ ರೀತಿಯಾದಂತ ಒಂದು ಸ್ಪೆಷಾಲಿಟಿ ಏನಿಲ್ಲ. ಬಟ್ ನಾನಿವತ್ತು ನಿಮ್ಗೆ ತೋರಿಸ್ತಾ ಇರೋದು ಒಂದು ತರಕಾರಿ ಮತ್ತೆ ಒಂದು ಹಣ್ಣಿನಿಂದ ಉಪಯೋಗಿಸ್ಬಿಟ್ಟು ಯಾವ ರೀತಿಯಾಗಿ ಲಿಪ್ ಬಾಮ್ ನ ತಯಾರಿಸ್ಕೋಬಹುದು, ಅದು ನಮ್ಗೆ ನ್ಯಾಚುರಲ್ ಆಗಿ ಪರ್ಮನೆಂಟ್ ಆಗಿ ಲಿಪ್ ಕಲರ್ ಪಿಂಕ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನ್ ಮಾಡ್ತಾ ಇರೋದು ದಾಳಿಂಬೆ ಮತ್ತು ಕ್ಯಾರೆಟ್ ನ ಉಪಯೋಗಿಸ್ಬಿಟ್ಟು ಯಾವ ರೀತಿಯಾಗಿ ಮನೆಯಲ್ಲಿ ಲಿಪ್ ಬಾಮ್ ನ ತಯಾರಿಸ್ಕೋಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು, ದಾಳಿಂಬೆ ಅಂದ್ರೆ ಅದು ಒಂದು ತುಟಿಯ ಬಣ್ಣದಕ್ಕೆ ಒಂದು ಹೇಳಿ ಮಾಡಿಸಿದಂತ ಒಂದು ಹಣ್ಣು ಅಂತ. ಎಲ್ಲರಿಗೂ ಗೊತ್ತು, ಆಯುರ್ವೇದದಲ್ಲಿ ದಾಳಿಂಬೆ ಅನ್ನೋದು ತುಟಿಯ ಬಣ್ಣದಕ್ಕೆ ಒಂದು ಎಷ್ಟು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೋದು. ಹಳೆ ಕಾಲದಲ್ಲೆಲ್ಲ ಒಂದು ಅಜ್ಜಿ ತಾತನ ಕಾಲದಲ್ಲೆಲ್ಲ ಯಾರಾದ್ರೂ ಮನೆಯಲ್ಲಿ ಇದ್ರೆ, ಯಾವ್ದಾದ್ರು ಒಂದು ಹುಟ್ಟಿದ ಮಗು ಏನಾದ್ರೂ ಇದ್ರೆ, ಆ ಮಗು ತುಟಿಯ ಬಣ್ಣ ಪರ್ಮನೆಂಟ್ ಆಗಿ ಕೆಂಪು ಬರೋದಕ್ಕೆ ಹೋಗ್ಬಿಟ್ಟು ಆ ದಾಳಿಂಬೆ ಗಿಡದಲ್ಲಿ ಬಿಟ್ಟಿರುವಂತ ಒಂದು ಹೂವನ್ನ ತಗೊಂಡ್ ಬಂದ್ಬಿಟ್ಟು ಅದನ್ನ ಚೆನ್ನಾಗಿ ರಸಾನ ತೆಗೆದು ತುಟಿಗೆ ಹಚ್ಚುತ್ತಿದ್ರು. ಸೊ ಅದು ಪರ್ಮನೆಂಟ್ ಆಗಿ ನಿಮ್ಗೆ ಲೈಫ್ ಲಾಂಗ್ ನಿಮ್ಗೆ ಅದೊಂದು ಲಿಪ್ ಕಲರ್ ಅಂದ್ರೆ ಚೇಂಜ್ ಆಗೋದೇ ಇಲ್ಲ. ಈವನ್ ನಿಮ್ಗೆ ಕ್ಯಾರೆಟ್ ನ ಯೂಸ್ ಮಾಡೋದ್ರಿಂದ ಅಷ್ಟೇ, ಕ್ಯಾರೆಟ್ ಒಂದು ನರಿಶಿಂಗ್ ಆಗಿ ಒಂದು ಸ್ಮೂತ್ ಎಫೆಕ್ಟ್ ಆಗಿ ಮತ್ತೆ ನಿಮ್ಮ ಒಂದು ಸ್ಕಿನ್ ಮಾಯಿಶ್ಚರೈಸರ್ ಆಗಿ ಒಂದು ಹೆಲ್ಪ್ ಮಾಡೋದಕ್ಕೆ ಕ್ಯಾರೆಟ್ ತುಂಬಾನೇ ಸಹಾಯ ಮಾಡುತ್ತೆ. ಸೊ ಇದು ಸ್ವಲ್ಪ ಆರೆಂಜ್ ಶೇಡ್ಸ್ ಅಲ್ಲೇ ಇರುತ್ತೆ. ಬಟ್ ಆದ್ರೆ ನೀವು ಪ್ರತಿದಿನ ಇದನ್ನ ಹಚ್ತಾ ಬಂದ್ರೆ ನಿಮ್ಮ ಒಂದು ತುಟಿ ಏನಿದೆ, ಕಪ್ಪಾಗಿರುವಂತ ತುಟಿ ಕೂಡ ಕೆಂಪಗೆ ಒಂದು ಟರ್ನ್ ಆಗುತ್ತೆ. ಫ್ರೆಂಡ್ಸ್, ಈ ದಾಳಿಂಬೆ ಅನ್ನೋದು ಆ ರಸದಿಂದ ಬರೋ, ಅದು ನಿಮ್ಗೆ ಮಾಯಿಶ್ಚರೈಸರ್ ಆಗಿ ಕೂಡ ನಿಮ್ಮ ತುಟಿನ ಯಾವಾಗ್ಲೂ ತೇವಾಂಶದಲ್ಲಿ ಇಟ್ಟಿರುತ್ತೆ, ಮತ್ತೆ ಒಂದು ಮಾಯಿಶ್ಚರೈಸರ್ ಆಗಿ ಕೂಡ ಅದು ಹೆಲ್ಪ್ ಮಾಡುತ್ತೆ ಒಂದು ದಾಳಿಂಬೆ ರಸ. ಬನ್ನಿ, ಯಾವ ರೀತಿಯಾಗಿ ದಾಳಿಂಬೆ ರಸ ಮತ್ತು ಕ್ಯಾರೆಟ್ ರಸನ ಉಪಯೋಗಿಸ್ಕೊಂಡು ನಾವು ಲಿಪ್ ಬಾಮ್ ನ ಮನೆಯಲ್ಲೇ ತಯಾರಿಸ್ಕೋಬಹುದು ಅಂತ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ತಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಸ್ಪೂನಲ್ಲಿ ತುರಿದಿರುವಂತ ಕ್ಯಾರೆಟ್ನ ತಗೊಂಡಿದ್ದೀನಿ, ಹಸಿ ಕ್ಯಾರೆಟ್ನ. ಮತ್ತೆ ಇಲ್ಲಿ ಒಂದು ಸ್ಪೂನ್ ಅಷ್ಟು ದಾಳಿಂಬೆನ ತಗೊಂಡಿದ್ದೀನಿ. ಸ್ವಲ್ಪ ಇವಾಗ ಸೀಸನ್ ಇಲ್ಲದೆ ಇರೋದ್ರಿಂದ ಈ ಕಲರ್ ಇದೆ. ನೀವು ಇನ್ನೂ ಸೀಸನಲ್ಲಿ ಮಾಡಿಕೊಂಡ್ರೆ ಇನ್ನೂ ಕೆಂಪಾಗಿ ಬರುತ್ತೆ ನಿಮ್ಮ ಒಂದು ಲಿಪ್ ಬಾಮ್. ಕೈಯಲ್ಲೇ ಚೆನ್ನಾಗಿ ಸ್ಕ್ವೀಸ್ ಮಾಡಿ ರಸನ ತೆಗಿಬೇಕಾಗುತ್ತೆ. ಮಿಕ್ಸಿಯಲ್ಲಿ ಯಾವ್ದ್ರಲ್ಲೂ ಹಾಕಕ್ ಹೋಗ್ಬಾರ್ದು. ಮಿಕ್ಸಿಯಲ್ಲಿ ಹಾಕಿದ್ರೆ ಅದು ಬೀಜ ಎಲ್ಲ ಫುಲ್ಲು ಅದು ರುಬ್ಕೊಂಡು ಅದು ಕಲ್ಲರೇ ಬೇರೆ ಚೇಂಜ್ ಆಗುತ್ತೆ. ಸೊ ನೋಡಿ, ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ, ಕೈಯಲ್ಲೇ ಚೆನ್ನಾಗಿ ಅದನ್ನ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಕ್ವೀಸ್ ಮಾಡಿಬಿಟ್ಟು ರಸನ ತೆಗೀರಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಸ ಬರ್ತಿದೆ ಅಂತ. ಸೊ ಈ ರೀತಿಯಾಗಿ ರಸ ತೆಕ್ಕೊಳ್ಳಿ. ಸೇಮ್ ಅದೇ ಥರನೇ ಒಂದು ಕ್ಯಾರೆಟ್ನೂ ಅಷ್ಟೇ ಮಿಕ್ಸಿಗೆಲ್ಲ ಹಾಕಕ್ಕೆ ಹೋಗ್ಬಿಡಿ. ಜಸ್ಟ್ ಕೈಯಲ್ಲೇ ನೀವು ಹಿಂಡಿದ್ರೆ ಸಾಕು, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಸ ಬರುತ್ತೆ ಅಂತ. ಸೊ ಈ ರೀತಿಯಾಗಿ ಎರಡನ್ನು ನೀವು ದಾಳಿಂಬೆ ರಸ ಮತ್ತು ಕ್ಯಾರೆಟ್ ರಸ ಎರಡನ್ನು ತೆಕ್ಕೊಳ್ಳಿ. ಜಸ್ಟ್ ಒಂದೊಂದು ಸ್ಪೂನ್ ಆದರೆ ಸಾಕು ಫ್ರೆಂಡ್ಸ್ ಇದಕ್ಕೆ, ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ. ಫ್ರೆಂಡ್ಸ್, ಇಲ್ಲಿ ನಾನು ಸೋಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ಟ್ರೈನರಲ್ಲಿ ಇಟ್ಕೊಂಡಿದ್ದೀನಿ. ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾರೆಟ್ ರಸ ಮತ್ತು ದಾಳಿಂಬೆ ರಸ ಎರಡೂ. ಈಗ ಬನ್ನಿ, ಯಾವ ರೀತಿಯಾಗಿ ಮಾಡೋದು ಅಂತ ಲಿಪ್ ಬಾಮ್ನ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ನಾನು ಒಂದು ದೊಡ್ಡ ಬೌಲ್ನಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ಒಂದು ಸ್ಮಾಲ್ ಬೌಲ್ನ, ಪ್ಲೈನ್ ಬೌಲ್ನ ಇಡಬೇಕಾಗುತ್ತೆ. ಇದಕ್ಕೆ ನಾವು ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತ ಹೇಳ್ತೀವಿ. ನೋಡೋಣ ಈಗ ಯಾವ ರೀತಿಯಾಗಿ ಮಾಡೋದು ಅಂತ. ನಾನು ಇಲ್ಲಿ ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿನ ತೊಗೊಂಡಿದ್ದೀನಿ, ಪ್ಲೈನ್ ಪೆಟ್ರೋಲಿಯಂ ಜೆಲ್ಲಿ. ಇದನ್ನೇ ತೊಗೊಳ್ಳಿ, ಬೇರೆ ಯಾವುದನ್ನು ತೊಗೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು ಜಸ್ಟ್ ನೀವು ಒಂದು ಸ್ಪೂನಷ್ಟು, ಏನು ನಾವು ಪ್ಲೈನ್ ಬೌಲ್ ಮೇಲ್ಗಡೆ ಇಟ್ಕೊಂಡಿದ್ದೀವಿ ಅದಕ್ಕೆ ನೀವು ಹಾಕೊಳ್ಳಿ. ನೀರನ್ನ ನಾನು ಆಲ್ರೆಡಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಕೆಳಗಡೆ ಸ್ಟೌವಲ್ಲಿ. ಫ್ರೆಂಡ್ಸ್, ಇದು ಒಂದು ಸ್ಪೂನಷ್ಟು ನಾನು ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿನ ಹಾಕೊಂಡಿದ್ದೀನಲ್ಲ, ಇದು ಫುಲ್ಲು ಆ ನೀರಿನಲ್ಲೇ, ಬಿಸಿ ನೀರಿನಲ್ಲೇ ಇದು ಫುಲ್ಲು ಮೆಲ್ಟ್ ಆಗಬೇಕು, ಫುಲ್ಲು ಕರಗಬೇಕು. ಅಷ್ಟು ಇದನ್ನು ಕರಗಿಸ್ಕೊಳ್ಳಿ.
ನೀವು ಆ ಒಂದು ಬಿಸಿ ನೀರು ಕುದಿತಾ ಇರಬೇಕಾದ್ರೆ ಇದು ಆಟೋಮೆಟಿಕ್ ಆಗಿ ಒಂದು ನೀವು ಹೇಗೆ ಕೊಬ್ಬರಿ ಎಣ್ಣೆ ಎಲ್ಲ ಕರಗಿಸ್ತಿರೋ ಅದೇ ರೀತಿಯಲ್ಲಿ ಇದು ಕರಗ್ತಾ ಬರುತ್ತೆ. ಫುಲ್ಲು ಒಂದು ಕರಗಿಸ್ಕೊಳ್ಳಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇದು ಫುಲ್ಲು ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ಫುಲ್ಲು ಕರಗ್ತಿದೆ. ಫ್ರೆಂಡ್ಸ್, ಈ ರೀತಿಯಾಗಿ ಫುಲ್ಲು ಕರಗದ ಮೇಲೆ ಇದನ್ನು ನಾನು ಔಟ್ಸೈಡ್ಗೆ ಇಟ್ಕೊಂಡಿದ್ದೀನಿ ನೀರಿಂದ ತೆಗೆದು. ಇದಕ್ಕೆ ನಾವು ಏನು ರಸಾನ ಮಾಡ್ಕೊಂಡಿರ್ತೀವಿ ಬಂದು ತೆಗೆದಿರ್ತೀವಿ ಕ್ಯಾರೆಟ್ ಮತ್ತು ಪೊಮೋಗ್ರನೇಟಿಂದ, ಆ ರಸನ ಜಸ್ಟ್ ಒಂದು ಸ್ಪೂನಷ್ಟು ಆ್ಯಡ್ ಮಾಡಿ. ಇಷ್ಟು ಕ್ವಾಂಟಿಟಿಗೆ ಸಾಕು, ಒಂದು ಆ್ಯಂಡ್ ಹಾಫ್ ಸ್ಪೂನಷ್ಟು. ಇದಕ್ಕೆ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ, ಪ್ಯೂರ್ ಆದಂಥ ಒಂದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ತೊಗೊಳ್ಳೋದ್ರಿಂದ ಗೊತ್ತು, ನಿಮಗೆ ಗೊತ್ತು, ಚೆನ್ನಾಗಿ ಏನಾದರೂ ತುಟಿ ಏನಾದರೂ ಹೊಡೆದಿದ್ರೆ ಅದನ್ನು ಕಂಪ್ಲೀಟಾಗಿ ಗುಣಪಡಿಸೋದ್ರಲ್ಲಿ ಕೊಬ್ಬರಿ ಎಣ್ಣೆ ತುಂಬಾ ಒಂದು ಸಹಾಯ ಮಾಡುತ್ತೆ ಅಂತ. ಸೊ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಒಂದಕ್ಕೊಂದಕ್ಕೆ ಚೆನ್ನಾಗಿ ಬೆರೆತ್ಕೋಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ನಾನು ಇದನ್ನು ಹಾಕೋದಕ್ಕೆ ಅಂತ ಒಂದು ಇಲ್ಲಿ ಪ್ಲಾಸ್ಟಿಕ್ ಕಂಟೈನರ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ಟೆರಿಲೈಸ್ ಮಾಡಿ ಚೆನ್ನಾಗಿ ಒಣಗಿಸಿ ಅದರಲ್ಲಿ ನೀರಿನ ಅಂಶ ಏನೂ ಇರಬಾರ್ದು. ಸೊ ಆ ರೀತಿಯಾಗಿ ಒಣಗಿಸಿ ಒಂದು ಪ್ಲಾಸ್ಟಿಕ್ ಕಂಟೈನರ್ನ ಇಟ್ಕೊಳ್ಳಿ. ಇದಕ್ಕೆ ನಾನು ಏನು ಮಾಡ್ಕೊಂಡಿರ್ತೀವಿ ಅದು ಒಂದು ಲಿಪ್ ಬಾಮ್ನ ಲಿಕ್ವಿಡ್ನ, ಅದನ್ನು ಇದರೊಳಗೆ ಹಾಕ್ತಾ ಇದ್ದೀನಿ ಈಗ. ಫ್ರೆಂಡ್ಸ್, ಇದಕ್ಕೆ ಕಂಪ್ಲೀಟಾಗಿ ಹಾಕ್ಬಿಟ್ಟು ನೀವು ಜಸ್ಟ್ ಔಟ್ಸೈಡ್ ಆದರೂ ಪರವಾಗಿಲ್ಲ, ಇಲ್ಲಾಂದರೆ ಒಂದು ರೆಫ್ರಿಜರೇಟ್ ಮಾಡಿದ್ರೂ ಪರವಾಗಿಲ್ಲ, ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲೇ ಇದು ಇಮಿಡಿಯೇಟಾಗಿ ಗಟ್ಟಿ ಆಗ್ತಾ ಬರುತ್ತೆ. ಸೇಮ್ ಲೈಕ್ ನಿಮಗೆ ಹೇಗೆ ಹೊರಗಡೆ ಲಿಪ್ ಬಾಮ್ ಎಲ್ಲ ಸಿಗುತ್ತೋ ಅದೇ ರೀತಿಯಲ್ಲಿ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ಲಿಪ್ ಬಾಮ್ನ ನೀವು ಹೊರಗಡೆ ಬೇಕಾದರೂ ಇಟ್ಕೋಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೋಬೋದು. ನೀವು ಆಲ್ಮೋಸ್ಟ್ ಇದನ್ನು ಒಂದು 2 ಮಂತ್ಸ್ ತನಕನೇ ನೀವು ಇಟ್ಕೊಂಡು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿ ಇವಾಗ ಆ ರೀತಿ ನೋಡ್ತಾ ಇರ್ಬೋದು, ಎಷ್ಟು ಫುಲ್ಲು ಡ್ರೈ ಆಗಿ ಎಷ್ಟು ನೀಟಾಗಿ ಆಗಿದೆ ಅಂತ. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ಲಿಪ್ ಬಾಮ್ನ ಮನೆಯಲ್ಲೇ ತಯಾರಿಸ್ಕೋಬಹುದು ಅಂತ. ನಾನು ಇದನ್ನ ಹಾಫ್ ಆನ್ ಅವರ್ ಬಿಟ್ಟಿದ್ದೀನಿ, ಇದನ್ನು ರೆಡಿ ಆಗಿದೆ ಆಲ್ರೆಡಿ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅಂತ. ಸೊ ಜಸ್ಟ್ ನಾನು ಸ್ವಲ್ಪ ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ ನಾನು ತಗೊಂಡಿದ್ದೀನಿ ಲಿಪ್ ಬಾಮ್ನ. ಸೊ ನಾನು ಇದನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಲಿಪ್ ಬಾಮ್ ಆಗಿದೆ ಅಂತ. ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಈಸಿ ಫ್ರೆಂಡ್ಸ್ ಮಾಡೋದು, ಬಟ್ ಅಷ್ಟೇ ಒಂದು ಎಫೆಕ್ಟಿವ್ ಆಗಿ ಇದು ಲಿಪ್ ಬಾಮ್ ವರ್ಕ್ ಆಗುತ್ತೆ. ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಂದ ಸೈನಿಂಗ್ ಔಟ್ ಆಗ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಲ್ಲಿ ನನ್ನ ನಿಮ್ಮ ಮುಂದಿನ ಭೇಟಿ ಮುಂದಿನ ಬ್ಲಾಗ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ತೆ.